ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ 24/7 ಕೆಲಸ ಮಾಡುವ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಕರೋನಾದಂತ ಆಪತ್ತು ಕಾಲದ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಎನ್ಎಸ್ ಬೋಸರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರಿಂದು ರಾಯಚೂರು ಪಟ್ಟಣದಲ್ಲಿ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದರೂ ವ್ಯಾಕ್ಸಿನ್ ಬರುತ್ತಿಲ್ಲ, ಆಕ್ಸಿಜನ್ ಕೊರತೆ, ವೆಂಟಿಲೇಟರ್ನ ಸಮರ್ಪಕತೆ ಸೌಲಭ್ಯ ಇಲ್ಲದಿರುವುದು ನಡೆದಿದೆ, ರೆಮಿಡಿಸಿವಿರ್ ಚುಚ್ಚುಮದ್ದು ಸಹ ಸಮರ್ಪಕವಾಗಿ ಸಿಗುತ್ತಿಲ್ಲ, ಹೈಕೋರ್ಟ್ ಮಧ್ಯಪ್ರವೇಶಿಸಿ ರಾಜ್ಯಕ್ಕೆ ಚೀಮಾರಿ ಹಾಕುವಂತಹ ಸ್ಥಿತಿ ಎದುರಾಗಿದೆ ಎಂದರು. ಕಾಂಗ್ರೆಸ್ ಕಳೆದ ಒಂದೂವರೆ ವರ್ಷದಿಂದ ದೇಶಾದ್ಯಂತ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದನ್ನು ಆಗಿದ್ರೆ ಸಹಿತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಪ್ರಾಪರ್ ಆ್ಯಕ್ಷನ್ ಪ್ರಾಪರ್ ಪ್ಲ್ಯಾನ್ ಇರದೆ ಇವತ್ತು ಜನರು ಸಾಯ್ತಾ ಇದ್ದಾರೆ. ಇವತ್ತು 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಜನರು ಈ ದೇಶದಲ್ಲಿ 94 ಕೋಟಿ ಇದ್ದಾರೆ. ಕೇವಲ 18 ಕೋಟಿಗೆ ಮಾತ್ರ ಇವತ್ತು ದೇಶದಲ್ಲಿ ಈ ವ್ಯಾಕ್ಸಿನ್ ಕೊಡಲಾಗಿದೆ. ಸೊ ಹುಡುಗರಿಗೆ ಯಾವತ್ತು ಕೊಡ್ತೀವಿ, ಯಾವಾಗ ಕೊಡ್ತೀವಿ, ಎಷ್ಟು ಟೈಮ್ ಒಳಗೆ ಕೊಡ್ತೀವಿ ಅಂತ ಸಹಿತ ಕೇಂದ್ರ ಸರ್ಕಾರ ಹತ್ರ ಆಗಲಿ ರಾಜ್ಯ ಸರ್ಕಾರ ಹತ್ರ ಆಗಲಿ ಗೊತ್ತಿರ ಇಲ್ಲ. ಈ ದುರ್ದೈವದ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಆಗಿದೆ. ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಇರ್ಬೋದು, ವ್ಯಾಕ್ಸಿನ್ ಇರ್ಬೋದು, ರೆಮಿಡಿಸಿವಿರ್ ಇಂಜೆಕ್ಷನ್ಸ್ ಇರ್ಬೋದು, ಇತರ ಪರಿಕರಗಳನ್ನು ನಮ್ಮ ರಾಜ್ಯಕ್ಕೆ ತರೋದರಲ್ಲಿ ಪೂರ್ತಿ ವಿಫಲರಾಗಿದ್ದಾರೆ. ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಇವತ್ತು ನ್ಯಾಯಾಂಗ ಪ್ರವೇಶ ಮಾಡಬೇಕಾಗಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಕೊಡುವಂಥ ಪರಿಸ್ಥಿತಿನ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತಂದುಕೊಟ್ಟಿದ್ದಾರೆ. ಮನ್ ಕಿ ಬಾತ್ ಅದು ಇದು ಎಂದು ಜನರ ದಾರಿ ತಪ್ಪಿಸುವ ಕೆಲಸಗಳನ್ನು ಮಾಡುವ ಮೋದಿ ಅವರು ಈಗ ಎಲ್ಲಿದ್ದಾರೆ? ಚಪ್ಪಾಳೆ ಹೊಡೆಯಿರಿ ಎನ್ನುವುದು, ದೀಪ ಹಚ್ಚಿರಿ ಎಂದು ಕರೆ ನೀಡುವುದು ಮಾಡ್ತಾರೆ ಹೊರತು ಜನರಿಗೆ ನಿಜವಾಗಿಯೂ ಸಂಕಷ್ಟದಲ್ಲಿರುವವರಿಗೆ ಸ್ಪಂದಿಸತಕ್ಕಂಥ ಕಾರ್ಯಗಳನ್ನು ಅವರು ಮಾಡಿಯೇ ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿಯೇ ರೌಂಡ್ ದ ಕ್ಲಾಕ್ ಕೆಲಸ ಮಾಡುವ ಅವರು ಕೊನೆಯ ಪಕ್ಷ ಮೋದಿ ಅವರು ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ನೀಡಿದ ವಾಗ್ದಾನದಂತೆ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡುವ, ಜನರ ಖಾತೆಗಳಿಗೆ ಕಪ್ಪು ಹಣ ಹಾಕುವ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಈಗ ಏನಾಯಿತು? ದೇಶದ ಜನರು ಸಾಯುತ್ತಿರುವಾಗ ಅವರ ಆ್ಯಕ್ಷನ್ ಪ್ಲಾನ್ಗಳು ಈಗ ಏನಾದವು ಎಂದು ಪ್ರಶ್ನೆ ಮಾಡಿದರು. ಸೊ ಈ ಸಂದರ್ಭದಲ್ಲಿ ಮೋದಿಯವರು ಶಾವರು ಏನು ದೇಶದಲ್ಲಿ ಎಲೆಕ್ಷನ್ ಬಂದ ಕೂಡಲೇ ಎರೌಂಡ್ ದಿ ಕ್ಲಾಕ್ ಕೆಲಸ ಮಾಡ್ತಾರೆ, ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಚಪ್ಪಾಳೆ ಬೆಳೆ ಅಂತಾರ, ದೀಪ ಹಚ್ಚ ಅಂತಾರ, ಎಲ್ಲರಿಗೂ ಸಬ್ಕೆ ಸಾಥ್ ಸಬ್ಕು ವಿಕಾಸ್ ಅಂತ ಹೇಳ್ತಾರೆ, 15 ಲಕ್ಷ ರೂಪಾಯಿ ತಂದು ಬ್ಲ್ಯಾಕ್ ಮನಿ ತಂದು ಕೊಡ್ತೀವಿ ಅಂತಾರೆ, ನಿರುದ್ಯೋಗರಿಗೆ ಯುವಕರಿಗೆ 2 ಕೋಟಿ ನೌಕರಿ ಕೊಡ್ತೀವಿ ಅಂತ ಹೇಳ್ತಾರೆ. ಇವೆಲ್ಲವನ್ನು ದಾರಿ ತಪ್ಪತಕ್ಕಂಥ ಕೆಲಸಗಳು, ಚುನಾವಣೆಗಳಲ್ಲಿರ್ತಕ್ಕಂಥ ಅವರ ಆ್ಯಕ್ಷನ್ ಪ್ಲ್ಯಾನು. ದೇಶದ ಜನರು ಸಾಯ್ತಾ ಇದ್ದರೆ ಇವತ್ತು ಅಮಿತ್ ಶಾ ಅವರು ಎಲ್ಲೇನ ಮಾತಾಡ್ತಾರೆ ನೋಡಿ, ಇಲ್ಲಿ ಇಲ್ಲ. ಮೋದಿಯವರು ಎಲ್ಲೇನ ಮಾತಾಡ್ತಾರೆ ನೋಡಿ, ಮನಕೆ ಬಾತ್ ಅಂತ ಮಾತಾಡ್ತಾರೆ, ಇವತ್ತು ಎಲ್ಲೋ ಇತ್ತು, ಯಾವುದು ಇಬ್ಬರು ಸಹಿತ ಏನು ಮಾತಾಡೋದಿಲ್ಲ. ಚುನಾವಣೆಯ ಗೆಲ್ಲುವವರೆಗೂ ಒಂದು ಮಾತು, ಗೆದ್ದ ನಂತರ ಇನ್ನೊಂದು ಮಾತನಾಡುವ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಕೇವಲ ಚುನಾವಣಾ ಸಂದರ್ಭದಲ್ಲಿಯೇ ಮಾತನಾಡುತ್ತಾರೆಯೇ ಹೊರತು ಈ ರೀತಿಯ ಆಪತ್ತಿನ ಸಂದರ್ಭದಲ್ಲಿ ದೇಶದ ರಾಜ್ಯದ ಜನರು ಸಾಯುತ್ತಿರುವ ಸಂದರ್ಭದಲ್ಲಿ ಯಾವುದೇ ಯೋಜನೆಗಳ ಕುರಿತು ಮಾತನಾಡಲ್ಲ ಎಂದು ಟೀಕಿಸಿದರು. ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು, ಅದಕ್ಕಾಗಿ ಬೇಕಾಗಿರತಕ್ಕಂತಹ ಪರಿಕರಗಳು, ಆಕ್ಸಿಜನ್ ಬೆಡ್ಗಳನ್ನು ಒದಗಿಸಬೇಕು, ಲಸಿಕೆ ಮತ್ತು ರೆಮಿಡಿಸಿವಿರ್ ಇಂಜೆಕ್ಷನ್ ಸಿಗುವಂತಾಗಬೇಕು, ಇಂಜೆಕ್ಷನ್ಗಳನ್ನು ಬ್ಲಾಕ್ನಲ್ಲಿ ಮಾರಾಟ ಮಾಡಲಾಗುತ್ತಿದೆ, ಅದನ್ನು ಪರಿಣಾಮಕಾರಿಯಾಗಿ ತಡೆಹಿಡಿಯಬೇಕು, ಬಡವರಿಗೆ ಆಗಿರುವ ನಷ್ಟಕ್ಕೆ ಪರಿಹಾರ ಹಣವನ್ನು ಕೊಡಬೇಕು, ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗುವಂತಾಗಬೇಕು ಎಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡುತ್ತೇವೆ ಎಂದು ಹೇಳಿದರು. ನಾವು ನಮ್ಮ ಜಿಲ್ಲೆಯ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಇಲ್ಲಿ ಇರತಕ್ಕಂಥ ಪ್ರೈಮರಿ ಹೆಲ್ತ್ ಸೆಂಟರ್ಸು, ತಾಲೂಕು ಹಾಸ್ಪಿಟಲ್ಸನ್ನು ಸ್ಟ್ರೆಂಥನ್ ಮಾಡಬೇಕು, ಅಲ್ಲಿ ಬೇಕಾಗಿರ್ತಕ್ಕಂಥ ಟೆಕ್ನಿಷಿಯನ್ಸ್ನ ಒದಗಿಸ್ಬೇಕು, ಅಲ್ಲಿ ಬೇಕಾಗಿರ್ತಕ್ಕಂಥ ಪರಿಕರಗಳು, ICU ಬೆಡ್ಸು, ಆಕ್ಸಿಜನ್ನು ಅವೈಲಬಿಲಿಟಿ ಮಾಡಬೇಕು. ಅದರ ಜೊತೆ ಜಿಲ್ಲಾ ಆಡಳಿತ ಜಿಲ್ಲಾ ಕೇಂದ್ರದಲ್ಲಿ ಸಹಿತ ಇವತ್ತು ಸಾಕಷ್ಟು ಹಾಹಾಕಾರ ಇದೆ. ಇಂಜೆಕ್ಷನ್ಸ್ ರೆಮಿಡಿಸಿವಿರ್ ಇಂಜೆಕ್ಷನ್ ಸಿಗ್ತಾ ಇಲ್ಲ, ಬ್ಲಾಕ್ನಲ್ಲಿ 25,000 ರಿಂದ 26,000 ರೂಪಾಯಿ ನಡೆದಿದೆ, ಬಡವ್ರಿಗೆ ಭಾಳ ತೊಂದರೆಯಲ್ಲಿದ್ದಾರೆ. ಹಾಗಾಗಿ ಇವೇನು ಲೋಪದೋಷಗಳು ನಡೀತಾ ಇದೆ, ಇದನ್ನು ಸರಿಪಡಿಸಬೇಕಾದ್ರೆ ಜಿಲ್ಲಾ ಸಚಿವರು ಜಿಲ್ಲಾದ್ಯಂತ ಪ್ರವಾಸ ಕೈಗೊಂಡು ಜನರ ಜೊತೆಯಲ್ಲಿ, ಪೇಷಂಟ್ ಜೊತೆಯಲ್ಲಿ, ಆ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಲೋಪದೋಷಗಳನ್ನು ಸರಿಪಡಿಸುವಂಥ ಒಂದು ಪ್ರಯತ್ನ ಮಾಡಬೇಕು. ರೈತರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ತೊಂದರೆ